ಈ ರಾಜ್ಯದ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ಮನವಿ ಮಾಡೋದಿಷ್ಟೇ, ನಾನು ಕುಮಾರಸ್ವಾಮಿ ಒಡೆದಾಡ್ತೀವಿ ಅಂತ ಯಾರು ತಿಳ್ಕೊಂಡಿದ್ರೆ ಅದು ಅವರಿಗೆ ಇದಾಗುತ್ತೆ. ನಾವು ಕುಮಾರನ್ನ ಯಾವ ಕಾರಣದಿಂದ ಬಿಡೋ ಕ್ವಶನ್ ಇಲ್ಲ. ದೇವೇಗೌಡರು ನಮಗೆ ಅವರು ಏನು ಗೆರೆ ಹೇಳ್ತಾರೆ ದಾಟೋದಿಲ್ಲ, ಗೊತ್ತಾಯ್ತಾ ನಮಗೆ. ನಮ್ಮ ಜಿಲ್ಲೆ ನನಗೇನು ಅಂತ ಗೊತ್ತಿದೆ. ಕುಮಾರಣ್ಣವ್ರ ಗಮನಕ್ಕೂ ತಂದಿದ್ದೀನಿ, ದೇವೇಗೌಡರು ಗಮನಕ್ಕೂ ತಂದಿದ್ದೀನಿ. ನಾವು ದೇವೇಗೌಡರು ಏನು ಹೇಳ್ತಾರೆ, ಅವ್ರಿಗೆ 40 ವರ್ಷದ ಜಿಲ್ಲೆ ಅನುಭವ ಇದೆ ದೇವೇಗೌಡರಿಗೆ. ನನಗಿಂತ 60 ವರ್ಷದ ಅನುಭವ ದೇವೇಗೌಡರಿಗೆ ಎಲ್ಲ ನೋಡಿದ್ದಾರೆ. ದೇವೇಗೌಡರು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್ ತೀರ್ಮಾನ. ನಮ್ಮದೇನಿಲ್ಲ, ಯಾರು ಗಾಬರಿ ಆಗಬೇಕಾದ್ರೆ ನನಗಿರೋದು ಒಂದೇ, ಈ ರಾಜ್ಯದಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು, ಅದು ಬಿಟ್ಟರೆ ನಮ್ಗೆ ಇನ್ನೇನಿಲ್ಲ. ಹಾಸನದಲ್ಲಿ ಇವತ್ತು ಫ್ರೀಡಮ್ ಆಪಲ್ ಕಲಿತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೋಡಿದ್ದೀರಿ. ನಮ್ಮ ಹತ್ರ ಇದ್ದು ನನ್ನ ಹತ್ರನೇ ಬೆಳೆದು ಕೆಲವರು ಇವತ್ತು ನಮ್ಗೆ ಯಾವ ಥರ ಟೋಪಿ ಆಗ್ತಾ ಇದ್ದಾರೆ ನೀವೆಲ್ಲ ನೋಡಿದಿರಿ ಮಾಧ್ಯಮದಲ್ಲಿ, ಗೊತ್ತಾಯ್ತು ಸರ್. ಅದರಿಂದ ಇವತ್ತು ನಾವು ಎಚ್ಚರಿಕೆಯಿಂದ ನಡೀಬೇಕು, ಅದನ್ನು ಗಮನಕ್ಕೆ ತಂದಿದ್ದೀನಿ. ದೇವೇಗೌಡರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದು. ನೀವೇನು ಯಾರು ಗಾಬರಿ ಆಗಬೇಕಾಗಿಲ್ಲ, ನನಗೆ ಯಾರೋ ಕರೆಯೋ ಕಳಿಸಿರಿ, ಅಲ್ಲಿಗೆ ಹೋಗಿದ್ದೆ. ದೇವೇಗೌಡರು ಏನು ಹೇಳ್ತಾರೆ ಅಲ್ಟಿಮೇಟ್ ಅದೇ ಫೈನಲ್, ಗೊತ್ತಾಯ್ತೇನ್ರಿ. ಆಮೇಲೆ ಅಲ್ಲಿಂದ ಇನ್ನೊಂದು ತಮ್ಗೆ ಹೇಳ್ತೀನಿ, ನಮ್ಮ ಪಪ್ಪ ಅವ್ರ ಬಗ್ಗೆ ನನಗೆ ನಮ್ಮ ಇವರು ನಮ್ಮ ಚೀಫ್ ರಿಪೋರ್ಟರ್ ಇದ್ದಾರಲ್ಲ ನಮ್ಮ ಅಲ್ಲ ನಮ್ಮ ಅಕ್ಕಿ ಇವರು ಅವರಲ್ಲಪ್ಪ ಅಲ್ಲ ಅವರಲ್ಲ ಅಕ್ಕಿ ಇವರು ನಮ್ಮ ಇವರು ಚೀಫ್ ಮೊನ್ನೆ ಇದಾಯ್ತಲ್ಲ ಅವ್ರಿಗೆ ಸನ್ಮಾನ ಇನ್ಮಾನ ಯಾರಪ್ಪ ನಮ್ಮ ಇದ್ರಲ್ಲಿ ಮೇಯ್ನ್ ಇದ್ರಲ್ಲಿ ಅಲ್ಲಪ್ಪ ಮೇಯ್ನ್ ಇದ್ರಲ್ಲಿ ಬರ್ತಾರಲ್ರಿ ಅಕ್ಕ ಅವ್ರ ಬಗ್ಗೆ ಗೌರವ ಇದೆ, ಅವ್ರ ನನ್ನ ಬಗ್ಗೆ ಭಾರಿ ಗೌರವ ಇದೆ. ಆದರೆ ನಾನು ಸುಮ್ಮನೆ ಅವ್ರು ಕರ್ಕೊಂಬಂದರು ಅದು ಯಾರೋ ಬಿ ಜೆ ಕಾಂಗ್ರೆಸ್ನವ್ರು ನಿಂತಿದ್ದಾರೆ ಕರ್ಕೊಂಬಂದು, ನಾನು ಅದಕ್ಕೆ ಹೇಳಿದೆ ನಮ್ಮ ಹಾಸನ್ ರಿಪೋರ್ಟ್ರಿಗೆ ಯಾಕಪ್ಪ ಹಿಂಗೆಲ್ಲ ಮಾಡ್ತೀಯಾ. ನಾನು ರಾಜಶೇಖರರು ಅವರು 2 ಬಾರಿ ಎಮ್ಮೆ ಎಂಥ ವಿರೋಧ ಇದ್ದರು. ಅವತ್ತು ಯಡಿಯೂರಪ್ಪನವ್ರು ಮಾಡಬಾರ್ದು ಅಂದರು ಫಸ್ಟ್ ಟೈಮ್. ನಾನು ಕುಮಾರಣ್ಣ ಹತ್ರ ಕೂತ್ಕೊಂಡು ಅವ್ರಿಗೆ ಗೊತ್ತಿದೆ ಕೇಳಬೇಕಾದ್ರೆ ರಾಜಕೀಯ ಮಾಡಿದ್ದೀನಿ. ನಾನು ಸುವರ್ಣ ಬಗ್ಗೆ ಗೌರವ ಇದೆ ನನಗೆ, ಯಾಕೆಂದರೆ ಮಾಧ್ಯಮದವ್ರ ಬಗ್ಗೆ ನನಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ನಾನು ಅತಿ ಯಾರು ಗೌರವ ಇಟ್ಕೊಂಡಿದ್ರೆ ರೇವಣ್ಣ ನಾನು ರಾಜ್ಯದಲ್ಲಿ. ಅದರಿಂದ ಸುಮ್ಮನೆ ಅಪ್ರ ಕೇಳಿ ನಾವೇನು ಏನಾಯ್ತು ಅಂದರೆ ಬೆಳಗ್ಗೆ ಇದ್ದರೆ ನಾನು ಹೇಳೋದು ಯಾರು ಜಿಲ್ಲೆ ಒಳಗೆ ನಾನು ಎಲ್ಲ ಸಮಾಜನೂ ಸರಿಸೂಗವಾಗಿ ನಡೆಸ್ಕೊಂಬರೋದಕ್ಕೆ ತುಳ್ಕೊಂಡಿದ್ದೀವಿ. ಹಾಸನ ಜಿಲ್ಲಾ ಬ್ಯಾಂಕ್ 2 ದಿವಸದಿಂದ ರೇಟ್ ಮಾಡಿದರು ರೇವಣ್ಣ ದುಡ್ಡಿಟ್ಟವನಲ್ಲಿ ಅಂತ. ಹಾಸನ ಜಿಲ್ಲಾ ಬ್ಯಾಂಕು ಕಳೆದ 2 ದಿವಸದಿಂದ ರೇವಣ್ಣ ದುಡ್ಡಿಟ್ಟಿರ್ಬೋದು ಅಂತ ಹೇಳಿ ಪಾಪ ಇನ್ಕಮ್ ಟ್ಯಾಕ್ಸ್ ಮಾಡಲಿ, ನಂದೇನು ಸಂತೋಷ. ನಾವು ಅಪ್ಪ ಅಲ್ಲೇನಾದ್ರು ನಮ್ಮ ರೈತರದು ಇವತ್ತು ರಾಜ್ಯದಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿದೆ. ಜಿಲ್ಲಾ ಬ್ಯಾಂಕ್ ರಿಕ್ರೂಟ್ಮೆಂಟ್ ಇತ್ತು ನಿಲ್ಲಿಸಿದ್ರು, ಆದರೂ ನಾವೇನು ತಲೆ ಕೆಡಿಸ್ಕೊಂಡ್ವ ಬೇಡ, ಅವರೇ ಮಾಡ್ಕೊಳ್ಳಿ ಕೋಆಪರೇಷನ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.